ಎಲ್ರಿಗೂ ನಮಸ್ಕಾರ. ಮಾತಾಡೋದಕ್ಕೆ ಆಲ್ಮೋಸ್ಟ್ ರವಿ ಎಲ್ಲನೇ ಮಾತಾಡ್ಬಿಟ್ಟಿದ್ದಾರೆ, ಯಾಕಂದರೆ ರವಿ ನಾವೆಲ್ಲ ಐ ಥಿಂಕ್ ರವಿ ನನಗಿಂತ ಒಂದು 2 ಇಯರ್ಸ್ ಸೀನಿಯರ್ ಆ್ಯಕ್ಚುಲಾಗಿ ಫಿಲಮ್ ಇಂಡಸ್ಟ್ರೀಲಿ. ಆಲ್ಮೋಸ್ಟ್ ಲಹರಿ ಅವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಅವರೇ ಮಾತಾಡಿದ್ದಾರೆ. ರವಿ ಹೇಳ್ದಂಗೆ ಆಲ್ ದ ಪಾಯಿಂಟ್ಸ್ ಐ ಅಗ್ರಿ ವಿತ್ ರವಿ. ಯಾಕಂದರೆ ಆಡಿಯೋ ಮಾರ್ಕೆಟ್ ಫಸ್ಟ್ ಸಂಗೀತ ಅವರು ಮಾಡ್ತಾಯಿದ್ರು, ಅದಾದ ಮೇಲೆ ಲಹರಿ ಅವರು ಇಷ್ಟು ಮಟ್ಟಿಗೆ ದುಡ್ಡು ಕೊಡ್ತಾರೆ ಅಂತ ಅಮ್ಮನಿಗೂ ಗೊತ್ತಿರಲಿಲ್ಲ. ಅವ್ರು ಬಂದು ಫಸ್ಟ್ ಮನೆ ಮೈಸೂರಿಗೆ ಕೊಟ್ಟಾಗ ನಿಜವಾಗ್ಲೂ ನಮಗೂ ಗೊತ್ತಾಗಲಿಲ್ಲ ಇಷ್ಟು ಮಟ್ಟಕ್ಕೆ ಕ್ಯಾಸೆಟ್ ಸೇಲ್ಸ್ ಆಗುತ್ತೆ ಅಂತ. ತೋರಿಸ್ಕೊಟ್ಟಿದ್ದೆ ಅವರು, ಅದು ದೊಡ್ಡತನ ನಿಜವಾಗ್ಲೂ. ಏಮಾರಿಸ್ಬೋದು, ಏಮಾರಿಸೋದು ಈಸಿ, ಬಟ್ ಇಂಡಸ್ಟ್ರೀಲಿ ಏಮಾರಿಸ್ದೇನೆ ಅದಕ್ಕೆ 48 ವರ್ಷ ಮುಗಿಸಿ ಇವಾಗ 50ನೇ ವರ್ಷಕ್ಕೆ 49 50 ಇನ್ನೇನು 50 ವರ್ಷ ಬರ್ತಾ ಇದೆ. ಅಷ್ಟು ಈಸಿಯಾಗಿ ಕಾಲಿಡೋಕ್ಕಲ್ಲ, ಯಾಕಂದರೆ ಒಂದು ದೇವ್ರ ಆಶೀರ್ವಾದ ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಯಾವ ವರ್ಷ ನಂಗೆ ವೇಲು ಅವರು ತುಂಬ ಫ್ರೆಂಡು, ಮನೋಹರ್ ನಾಯ್ಡು ಅವರು ತುಂಬ ಅಪರೂಪ ನೋಡೋದು. ವೇಲು ಆಲ್ಮೋಸ್ಟ್ ಅವ್ರು ಯಾವಾಗಲೂ ಮನೆ ಫಂಕ್ಷನ್ಸ್ಗಳು ಯಾವಾಗಲೂ ಜೊತೇಲಿ ಇರ್ತಾರೆ, ಜೊತೇಲಿ ಮಾಡ್ತಾರೆ, ತುಂಬ ಆತ್ಮೀಯರು. ಅವ್ರನ್ನ ನಾವು ಒಂದು ಆಡಿಯೋ ಕಂಪ್ನಿ ಮಾಲೀಕರು ನೋಡಲ್ಲ, ನಾನು ಒಬ್ಬ ಬ್ರದರಾಗಿ ನೋಡ್ತೀನಿ ಅವ್ರನ್ನ ಯಾವಾಗಲೂ. ಸೊ ನನಗೆ ಅದಕ್ಕೆ ಅಷ್ಟೊಂದು ಆಸೆ. ಅದೇ ಹೆಸರಲ್ಲೇ ಒಂದು ಇದಿದೆ, ಲಹರಿ. ಲಹರಿ ಅಂದರೆ ವೇವ್ಸ್, ಅದು ವೇವ್ ಥರ ಬೆಳೀತಾನೆ ಇದ್ದಾರೆ. ಅದು ದೊಡ್ಡದಾಗಿ ಇನ್ನೂ ಬೆಳೀಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ರಿಕ್ಕಿ ಕೇಜ್ ಒನ್ ಸೆಕೆಂಡ್ ಸೂಪರ್. ನಾನು 2 ಸಾಂಗ್ ನೋಡಿದ್ದು, 2 ಆಲ್ಬಮ್ ಇದು ನೋಡಿದ್ದು, ಭಾಳ ಚೆನ್ನಾಗಿದೆ. ವಿಜುವಲ್ಸ್ ಇರ್ಬೋದು, ಯುವ ಮ್ಯೂಸಿಕ್, ಅದೇ ಕೇಳಿದೆ ಯಾವ ರಾಗ ಅಂತ. ಅವ್ರು ಹೇಳಿದ್ರು ಅದು ತುಂಬ ಕ್ಯೂಟಾಗಿ ಹೇಳಿದ್ರು, ನಾನು ವೆಸ್ಟರ್ನೈಸ್ ಮಿಕ್ಸ್ ಮಾಡ್ತೀನಿ ಸರ್ ಅಂತ. ಭಾಳ ಅದ್ಭುತವಾಗಿತ್ತು, ಯಾಕಂದರೆ ವಿತೌಟ್ ಎನಿ ಲಿರಿಕ್ಸ್, ಬರೀ ಆ ಸೌಂಡ್ಸಲ್ಲಿ ಬರೀ ಆ ಹಮ್ಮಿಂಗ್ಲಿ ಹೇಳೋದಿದೆಯಲ್ಲ, ಅರ್ಥ ಇದೆಯಲ್ಲ, ಅದು ಭಾಳ ಅಪರೂಪ ಅಂತ ಮಾಡೋದು. ಐ ಥಿಂಕ್ ಈಗಿನ ಕಾಲದಲ್ಲಿ ಆ ರೀತಿ ಹೇಳಿ ಸಕ್ಸಸ್ ಪಡೆಯೋದು, ಗ್ರಾಮಿ ಅವಾರ್ಡ್ ಪಡೆಯೋದು ತುಂಬ ರೇರ್ ಅದು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್, ಆ್ಯಂಡ್ ಇದೇ ಥರ ಕಂಟಿನ್ಯೂ ಆಗಲಿ. ಹ್ಯಾಟ್ರಿಕ್ ಆಗಲಿ, ಡಬಲ್ ಹ್ಯಾಟ್ರಿಕ್ ಆಗಲಿ, ಟ್ರಿಪಲ್ ಹ್ಯಾಟ್ರಿಕ್ ಆಗಲಿ, ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು ಮನೋಹರ್ ನಾಯ್ಡು ಅವರೇ, ವೇಲ್ ಅವ್ರಿಗೆ ಥ್ಯಾಂಕ್ ಯು, ಭೂಮಾಯ್ ನಮಸ್ಕಾರ, ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು.